ಪ್ರಶ್ನೆ ಸ್ವಾಮಿ ಓ ಇಲ್ಲಿ ನೋಡಿ ಇಲ್ಲಿ ನಿಂತ ಈಗ ಯಾರು ಗೊತ್ತೇ ಓಹೋ
ಈಕೆ. ಹೌದಾ? ಈಕೆಯಲ್ಲ ಈತ. ಸ್ವಾಮಿ, ಏನೋ ಸ್ವಲ್ಪ ಸ್ವಲ್ಪ ತಗೊಂಡವ್ರೆ ನಾವು. ಗುಡ್ಡದಿಂದ ಬರುವಾಗ ನೀವೇನಾದ್ರೂ ಬೇರೆ ತಗೊಂಡಿದ್ರೆ ಹಾಗೆ. ಯಾಕೋ? ಅದಲ್ಲದೆ ಹೋದ್ರೆ ನಿಮಗೆ ಇವತ್ತು ಶ್ರೀಲಿಂಗ ಯಾವುದು ಪುಲ್ಲಿಂಗ ಯಾವುದು ಅಂತ ಗೊತ್ತಾಗುದಿಲ್ಲ. ಓಹೋ, ದೊಡ್ಡ ಮಾಲಿಂಗನ ಹಾಗೆ ಮಾತಾಡ್ತಾ ಇದ್ದೀರಿ ನೀವು. ಅದಲ್ಲದೆ ಹೋದ್ರೆ ಸೀರೆ ಉಟ್ಟು ನಿಂತ ಇವಳು ಅನ್ನೋದು ಬಿಟ್ಟು ಇವ ಅಂತ ಹೇಳ್ತಿರಲ್ಲ, ಹೋಗ್ಲಿ ಬಿಡಿ. ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಇವಳು ಈಗ ಏನಾಗಿದ್ದಾಳೆ? ಏನಾಗಿದ್ದಾಳೆ? ಕಣ್ಣು ಕಾಣೋದಿಲ್ಲವೇ ನಿಮಗೆ? ಅಲ್ಲ, ಇವಳೀಗ ಗರ್ಭಿಣಿ ಆಗಿದ್ದಾಳೆ. ಓಹೋ, ಈ ಗರ್ಭಿಣಿಯಾದ ಈಕೆ ಮುಂದೆ ಏನಾಗುತ್ತಾಳೆ? ಏನಾಗುತ್ತಾಳೆ? ಹೌದ, ಗರ್ಭಿಣಿಯಾದವಳು ಹಡಿಬೇಕು. ಇವಳು ಹಡಿತಾಳೆ. ಹಡದದ್ದೇ ಹೌದು ಅಂತ ಆದ್ರೆ ಹಡೆಯುವ ಮಗು ಹೆಣ್ಣೋ ಗಂಡೋ ಅನ್ನೋದನ್ನ ಹೇಳಿ ನೋಡುವ. ಇದು ಪ್ರಶ್ನೆ. ಹೌದು, ಹಡವಳ ಕೆಲವು ಮೊಸಲು. ಯಾದವರೇ, ಸಂಸ್ಕಾರವಂತರಾದಂತಹ ನೀವಿಂದು ಅಸಂಸ್ಕೃತರ ಹಾಗೆ ಮದಿರಾ ಪಾನವನ್ನ ಮಾಡಿ ಬಾಯಿಗೆ ಬಂದ ಹಾಗೆ ತದಲುತ್ತಾ ಮಾತನಾಡ್ತಾ ಇದ್ದೀರಿ. ಬಾಯಿಗೆ ಬಂದ ಹಾಗೆ ಹೇಳಿದಲ್ಲ, ಕೇಳಿದ ಪ್ರಶ್ನೆ ಉತ್ತರ ಕೊಡಿ. ತ್ರಿಕಾಲಜ್ಞಾನಿಗಳಾದಂತಹ ನಮ್ಮನ್ನೇ ಪರೀಕ್ಷಿಸುವ ಕುರಿತಾಗಿ ಹೊರಟು ನಿಂತವರು ನೀವು. ನಿಮಗೆ ಮಾತ್ರ ಮೂರು ಕಾಲದ ಜ್ಞಾನ, ನಮಗೇನು ಆರು ಕಾಲ? ಇದರ ಪರಿಣಾಮವೇನಾದೀತು ಎನ್ನುವುದನ್ನು ಭಾವಿಸಿದ್ದೀರಾ? ಏನು, ನಿಮ್ಮ ಸರ್ವನಾಶವನ್ನ ನೀವೇ ಕೈ ಬೀಸಿ ಕರೆದುಕೊಳ್ತಾ ಇದ್ದೀರಿ. ಕೇಳಿದ ಪ್ರಶ್ನೆ ಉತ್ತರ ಕೊಡ್ಲಿಕ್ಕಾಗದಿದ್ದು ಬಡ ಮುನಿಗಳೆಲ್ಲ ಹೇಳುವ ಮಾತು. ಏನಂತ ಕೇಳಿದೆ? ಈಕೆ ಏನನ್ನ ಹಡೆಯುತ್ತಾಳೆ ಎಂಬುದಾಗಿ ಕೇಳಿದೆ ತಾನೆ. ಗರ್ಭಿಣಿಯಾದ ಇವಳು ಹಡೆದ ಮಗು ಗಂಡ ಹೆಣ್ಣ? ನೀವು ಮಾಡಿದ್ದೇನೆ ಎನ್ನುವುದನ್ನ ತಿಳಿಯಲಿಲ್ಲ ಅಂತ ಭಾವಿಸಿರಿಯಾ? ಗಂಡಾದಂತಹ ಸಾಮನಿಗೆ ಬಟ್ಟೆಯ ಹೊಟ್ಟೆಯನ್ನ ಕಟ್ಟಿ ಕೃತಕ ಗರ್ಭಿಣಿಯ ಹಾಗೆ ವೇಷವನ್ನ ತೊಡಿಸಿ ಹಡೆಯುವುದೇನನ್ನು ಎಂಬುದಾಗಿ ಕೇಳ್ತಾ ಇದ್ದೀರಲ್ಲ. ಹಡೆಯುತ್ತಾಳೆ ಈಕೆ ಮುಂದೊಂದು ದಿವಸ. ಏನನ್ನ? ಏನು? ಹೆಣ್ಣನ್ನು ಅಲ್ಲ, ಗಂಡನ್ನು ಅಲ್ಲ, ನಿಮ್ಮ ಸರ್ವನಾಶದ ಕುರಿತಾಗಿ ಕಬ್ಬಿಣದ ಮುಸಲವನ್ನ ಹಡೆಯುತ್ತಾಳೆ. ನೆನಪಿಟ್ಟುಕೊಳ್ಳಿ, ಹಡೆದಂತ ಮುಸಲವೇ ನಿಮ್ಮ ಯಾದವ ಸಮೂಹದ ಸರ್ವನಾಶಕ್ಕೆ ಕಾರಣ ಆದೀತು. ಇದು ನೊಂದು ನಾವು ಕೊಡುವಂತಹ ಶಾಪ, ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಕೇಳಿದ್ರೆ ಯಾದವರೇ ಅಲ್ಲ, ಹಾಗೆನ್ನುವಾಗ ಮುನಿಗಳಲ್ಲಿ ಯಾವುದೋ ಒಂದು ಶಕ್ತಿ ಉಂಟು ಅಂತ ಈಗ ಅರ್ಥ ಆಯಿತು. ಸಾಂಬನಿಗೆ ಬಟ್ಟೆಯ ಹೊಟ್ಟೆ ಕಟ್ಟಿ ಸೀರೆ ಉಡಿಸಿ ಏನ್ ಹೇಳ್ತಾರೆ ನೋಡುವ ಅಂತ ಕರೆದುಕೊಂಡು ಬಂದ್ರೆ ಬಟ್ಟೆ ಹೊಟ್ಟೆ ಅಂತ ಹೇಳಿದ್ರು. ಆದ್ರೆ ಒಂದು ಮಾತು ಸುಳ್ಳು ಹೇಳಿದ್ರು, ಒನಕ್ಕೆ ಹಡೆಯುತ್ತಾನೆ. ಹೌದು ಹೌದಾ ಅಲ್ವಾ ಅಂತ ನೋಡ್ಬೇಕು. ಬಟ್ಟೆ ಹೊಟ್ಟೆಯನ್ನೇ ಬಿಚ್ಚಿದ್ರೆ ಹಡಿಯುವುದೆಲ್ಲಿಂದ? ಯಾರಲ್ಲ ಬಟ್ಟೆಯನ್ನು ಬಿದ್ದಿಲ್ಲ ಎಲ್ಲ ಕಟ್ಟಿದ ಬಟ್ಟೆಯ ಹೊಟ್ಟೆಯೇ ಗಟ್ಟಿಯಾಗಿ ಹೋಯ್ತಲ್ಲ, ನೋಡುವ ಏನಾಗುತ್ತದೆ ಅಂತ ಮುಂದೆ. ಪುತ್ರ ವಿರಹದ ಶೂಲೆಯಲ್ಲಿ ಗಾಂಧಾರಿ ಇತ್ತಿಹ ಶಾಪ ಫಲವೈಸೆ. ಗಾಂಧಾರಿ ಇತ್ತಿಹ ಶಾಪ ಫಲವೈಸೆ. ಪರಮ ಭಾಗವತರುಗಳ ಆಡುಂಬಲವಾಗಿದ್ದ ದ್ವಾರಕೆಯ ಮಣ್ಣಿನ ಸತ್ವ ಇಂಗಿತೆ ಹೇಗೆ? ಅಲ್ಲದೇ ಇದ್ರೆ ಸಪ್ತಋಷಿಗಳಲ್ಲಿ ಸರ್ವಶ್ರೇಷ್ಠರಾದಂತಹ ದೂರ್ವಾಸರನ್ನು ನಮ್ಮವರಾದಂತಹ ಯಾದವರು ಅಪಹಾಸ್ಯ ಮಾಡುವುದಕ್ಕೆ ಪಚಾರಿಸುವುದಕ್ಕಿತ್ತೆ? ಛೇ, ಏನಿದರ ಅರ್ಥ?
ಒಂದು ಕಾಲದಲ್ಲಿ ದ್ವಾರಕೆಗೆ ಬಂದಂತಹ ದೂರ್ವಾಸರಿಗೆ ಭಕ್ತಿಪೂರ್ವಕವಾಗಿ ಉಣಬಡಿಸಿದೆ. ಅವರು ಉಂಡು ಬಿಟ್ಟ ಎಂಜಲನ್ನು ಮೈಮೇಲೆಲ್ಲ ಪೂಸಿಕೊಂಡಿದ್ದೆ. ಆದರೆ ಪಾದಕ್ಕೆ ಸ್ಪರ್ಶವಾಗುವುದಕ್ಕೆ ಬಿಡಲಿಲ್ಲವಾಗಿತ್ತು. ಕಾರಣ ಬ್ರಾಹ್ಮಣವಚ್ಚಿಷ್ಟ ಎಂಬುದೊಂದೇ. ಅಂತಹ ಬ್ರಾಹ್ಮಣ್ಯಕ್ಕೆ ಅಷ್ಟು ಗೌರವವನ್ನು ಕೊಡುತ್ತಾ ಇದ್ದಂತಹ ನನ್ನ ಸಂತಾನ, ನನ್ನ ಮಕ್ಕಳು ಅದೇ ದೂರ್ವಾಸರನ್ನು ಕೆಣಕಿದ್ರೆ, ಮುನಿದರಾದರೆ ವಿಗಡ ರುದ್ರನ ಹಣೆಯ ಕಣ್ಣನ್ನಾದರೂ ಕೀಳಬಲ್ಲ ಸಾಮರ್ಥ್ಯವನ್ನು ಹೊಂದಿರುವಂತಹ ದೂರ್ವಾಸರನ್ನು ಅಪಹಾಸ್ಯ ಮಾಡಿದ್ರೆ ತಪ್ಪಲ್ಲ. ಕಾಲದೋಷ, ಹೀಗಾಗಲಿಕ್ಕೇ ಬೇಕು. ಒಂದು ಕಾಲದಲ್ಲಿ ಗಾಂಧಾರಿ ಇತ್ತಂತಹ ಶಾಪದ ವಾಕ್ಯ ಫಲಿಸುವುದಕ್ಕೆ ಕಾಲ ಬಂತು. ತನ್ನ 101 ಮಂದಿ ಮಕ್ಕಳನ್ನು ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ಕಳೆದುಕೊಂಡಾಗ ಇದಕ್ಕೆಲ್ಲ ಪರ್ಯಾಯವಾಗಿ ಕಾರಣಕರ್ತನಾದ ಕೃಷ್ಣ ನಿನ್ನ ಸಂತಾನ ನಿನ್ನ ಕಣ್ಣ ಮುಂದೆಯೇ ಹೊಡೆದಾಡಿಕೊಂಡು ಸಾಯಲಿ ಅಂತ ಶಾಪ ಕೊಟ್ಟಳು. ಆ ಶಾಪ ಫಲಿಸುವುದಕ್ಕೆ ಕಾಲ ಅನುಕೂಲವಾಗಿ ಒದಗಿಸಿಕೊಡಬೇಕಾದ ಹೊಣೆಯೂ ನನ್ನದ್ದೇ ಹೌದು. ಆದರೆ ಇವರಿಗೆಲ್ಲ ಹಿರಿಯನಾಗಿ ನನ್ನ ಕರ್ತವ್ಯ ಇದೆ. ಎಲ್ಲಿಯ ಯಾದವರು? ಏನು ಮಾಡಿದಿರು, ಏನು ಮಾಡಿದಿರಿ? ಆ ದೂರ್ವಾಸರನ್ನು ಅಪಹಾಸ್ಯ ಮಾಡಿ ಪರಿಣಾಮದಲ್ಲಿ ಆದದ್ದೇನು? ಸಾಂಬ ಕಬ್ಬಿಣದ ಒನಕೆಯನ್ನು ಹಡೆದ. ಈಗ ಹಡದ ಒನಕೆಯ ತಿಕ್ಕಿ ಚೂಡಿಸಿ ಅಪಹಾಸ್ಯ ಮಾಡಿದ್ದಲ್ಲ. ಕುಡಿದ ಮತ್ತಿನ ಮತ್ತತೆಯಲ್ಲಿ ಮೃತ್ಯುದೇವತೆಯ ಕೋರೆದಾಡೆಗೆ ಉಯ್ಯಾಲೆಯನ್ನು ಕಟ್ಟಿ ಜೋಕಾಲಿಯಾಡಿದ್ದು ನೀವು. ನಿಮ್ಮ ಸಮಾಧಿಯನ್ನು ನೀವೇ ತೋಡಿಕೊಂಡ ಹಾಗಾಗಿದೆ. ಈಗ ಮುಂದೇನು ಎಂಬುದು ಮಾತ್ರ ಒಂದು ಪ್ರಶ್ನೆ. ಹಡೆದನಲ್ಲ ಸಾಂಬ ಕಬ್ಬಿಣದ ಒನಕೆಯನ್ನು ಎಲ್ಲ ಯಾದವರು ನೇರವಾಗಿ ಪ್ರವಾಸ ಕ್ಷೇತ್ರವನ್ನು ಸೇರಿ ಸಾಂಬ ಹಡೆದಿರುವ ಕಬ್ಬಿಣದ ಒನಕೆಯನ್ನು ಸಮುದ್ರದ ಬದಿಯಲ್ಲಿ ತಿಕ್ಕಿ ತಿಕ್ಕಿ ಚೂರ್ಣಿಸಿ ಸಮುದ್ರದ ನೀರಿನಲ್ಲಿ ಕಲಸಿಬಿಡಿ. ಆಮೇಲೆ ಆಗುವುದೇನಿದ್ರೂ ನಿಮ್ಮ ಹಣೆಯ ಬರಹಕ್ಕೆ ಸಂಬಂಧಿಸಿದ ಹಾಗೆ ಸಮುದ್ರ ತೀರಕ್ಕೆ ಬಂದದ್ದಾಯಿತು. ಮಾತ್ರ ಅಲ್ಲ, ಆ ಒನಕೆಯನ್ನು ಸರಿಯಾಗಿ ಚೂರ್ಣಿಸಿ ಸಮುದ್ರಕ್ಕೂ ಎಸೆದು ಹಾಗಾಯಿತು. ಆದ್ರೆ ಸ್ವಲ್ಪ ತಲೆ ವಿಷಯ ಆಗ್ತಾ ಉಂಟಲ್ಲ. ಬೆರಸಿ ಮತ್ತಿರದವರು ಮದಿರೆ ಕುಡಿ ಕುಡಿದು ಸ್ವಲ್ಪ ತಗೊಂಡು ಬನ್ನಿ. ಮತ್ತಿರದವರು ಮದಿರೆಯ ಕುಡಿದು ನಲಿ ನಲಿ ಈಗ ಮನಸ್ಸಿಗೆ ಸಮಾಧಾನ ಆಯ್ತು. ಯಾವಾಗಲೂ ಅಲ್ಲಿಂದಲ್ಲಿಗಾದ್ರೆ ಏನ್ ತೊಂದರೆ ಆಗೋದಿಲ್ಲ. ಅದಲ್ಲದೆ ಹೋದ್ರೆ ಈಗ ನಾನು ವಿಚಾರ ಮಾಡು, ಏನೋ ದೂರ್ವಾಸರು ಬಂದ್ರು ನೋಡು ಅವ್ರು ಹೇಗೆ ಅಂತ ನಾವು ಪ್ರಶ್ನೆ ಕೇಳಿ ಆಯ್ತು. ಅವರಿಗೆ ಸಿಟ್ಟು ಬಂದು ಏನೋ ಶಾಪ ಕೊಟ್ರು. ಅಂದ್ರೆ ಕತೆ ನಡೆದು ಹೋಯ್ತಪ್ಪ, ಏನಾಯ್ತು? ಆದ್ರೆ ಕೃಷ್ಣ ಇಷ್ಟೇ ಹೇಳಬಹುದಿತ್ತು, ಅಡದಂತ ಒಣಗಿ ಸಮುದ್ರ ಬಿಸಾಡಿ ಅಂತ. ಅದನ್ನ ಬಿಟ್ಟುಕೊಂಡ್ರೆ ಬೈದ 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 ಎಷ್ಟೊತ್ತು ನಾವು ಸುಮ್ಮನುಳಿದೇವೋ ಅಷ್ಟೊತ್ತು ಬೈದ. ಇವ ಎಷ್ಟು ದೊಡ್ಡ ಜನ ಅಂತ ನಾವೀಗ ಆಲೋಚನೆ ಮಾಡುವುದು. ಬೈಲಿ ಇವ ಏನು ತಪ್ಪು ಮಾಡದಿದ್ದ ಅವನಿ ಬೆಣ್ಣೆ ಕದ್ದ, ಹೆಣ್ಮಕ್ಳನ್ನ ಕದ್ದ, ಹೆಣ್ಮಕ್ಳ ಸೀರೆ ಕದ್ದ. ಇವ ಬೈಲಿಕ್ಕೆ ಇವ ಎಷ್ಟು ದೊಡ್ಡ ಸಮಯತ ಅಂತ ಬೇಡುವ. ಕೃಷ್ಣ ಏನಾದ್ರೂ ಒಳ್ಳೇದಾಗುತ್ತಿದ್ರೆ ನಾವೆಲ್ಲ ಸೇರಿದ ಮೇಲೆ ಏನೇ ಇಲ್ಲ. ಇನ್ನು ಅವನು ಮಾತೆಲ್ಲ ಕೇಳಲಿಕ್ಕೆ ಆಗುದಿಲ್ಲ. ಕೃಷ್ಣ ಬಂದ್ರು ಹೊಡೆದಾಟ ಹೊಡೆದಾಟವೇ ಸುತ್ತಲಾಗಲ ಹರಿಯುವ
ನಿಮ್ಮನ್ನು ಕೇಳ್ತಾ ಇರೋದು. ಕೃಷ್ಣನನ್ನು ಯಾರು ಬೈತಾ ಇದಾರಲ್ಲ, ಓ ಸಾಂಬ ಕೃತವರ್ಮ ಸಾತ್ಯಕ್ಕೆ ಯಾದವರ ಹಿರಿಯ ನಿಮ್ಮಲ್ಲಾಡಿದ ಮಾತೇನು? ಯಾರು ಬೋಲಮ್ಮನ? ನಿನ್ನ ಅಪ್ಪ? ನನ್ನಪ್ಪ ಎಂಗಟ. ಏ ಮಗನೇ, ಈಗ ನೀನ್ ಯಾರಿಯಲ್ಲ? ಅವ್ರ ಆಡಿದ ಮಾತೇನು? ಏನು ಕುಡಿತಕ್ಕೊಂದು ಹಿಡಿತಬೇಕು ಎಂದು ಹೇಳುವ ನಿನಗೆ ಯಾವ ಹಿಡಿತವ ಕಾಣುವುದಿಲ್ವೇನ? ಯಾವ್ದು ಏಯ್ ನೆಲ ಹಿಡಿತ? ನನ್ನ ಮಾತಿಗೆ ತಿರುಗಿ ಉತ್ತರ ಕೊಟ್ಟರೆ ಏನ ಮುಗಿಸಿ ಬಿಟ್ಟೇನು. ನಿನ್ನ ಹೆದರಿಕೆ ಅದು ಮಾಡದೇನ? ಓ ಕೃಷ್ಣ ಕೃಷ್ಣ ಅಣ್ಣ ನೋಡು ಸೋದರ ನಮ್ಮವರು ನೋಡು ಸೋದರ ನಮ್ಮವರು ಕಾಡಿ ಮಾಡಿದೀಗ ನೋಡು ಸೋದರ ನಮ್ಮವರು ರಾಶಿಯ ನೋಡಿ ಸಹಿಸುತ್ತಲಿದ್ದೆ ಹೆಣನ ರಾಶಿಯ ನೋಡಿ ಸಹಿಸುತ್ತಲಿದ್ದೆ ನೋಡಿ ಸಹಿಸುತ್ತಲಿದ್ದೆ ನಾಟಕ ಕೃಷ್ಣ ಅಣ್ಣ ನೋಡು ತಮ್ಮ ನೋಡು ಪವಿತ್ರವಾದಂತ ಪ್ರಭಾಸ ಕ್ಷೇತ್ರ ಈ ಹೊತ್ತು ಸ್ಮಶಾನ ಸದೃಶವಾಗಿದೆ. ಹೌದು, ಒಂದು ಕಾಲದಲ್ಲಿ ಹರಿದು ಹಂಚಿ ಹೋಗಿದ್ದಂತ ಯಾದವರನ್ನೆಲ್ಲ ಒಂದುಗೂಡಿಸಿದೆ. ಶಾಪಗ್ರಸ್ತವಾದ ಯದುವಂಶ ಎಂದು ಲೋಕದವರಿಂದ ತಿರಸ್ಕರಿಸಲ್ಪಟ್ಟಂತ ಯದುವಂಶಕ್ಕೆ ಸಮಾಜದಲ್ಲಿ ಒಂದು ಸ್ಥಾನ ಮಾನ ಸಿಗುವ ಹಾಗೆ ಮಾಡಿದೆ. ಹೌದಣ್ಣ, ಆದರೆ ಅದೇ ಯಾದವರು ಈ ಹೊತ್ತು ಹೊಡೆದಾಡಿ ಕುಡಿದು ಮತ್ತರಾಗಿ ಹೆಣವಾಗಿ ಬಿದ್ದದನ್ನ ನೋಡಿದೀಯಾ ತಮ್ಮ? ಹೌದು, ಇದೆಲ್ಲವನ್ನೂ ನೋಡಿ ಸುಮ್ಮನೆ ನಿಂತಿದ್ದೀಯಲ್ಲ. ರಾಜ ಬೀದಿಯಲ್ಲಿ ಯಾದವ ಸ್ತ್ರೀಯರ ಮಾನ ಅಪಹರಣ ಆಗುತ್ತಿರುವುದನ್ನು ನೋಡು ತಮ್ಮ. ಮಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ವಿಲಿ ವಿಲಿ ಒದ್ದಾಡುತ್ತಿರುವ ನಮ್ಮ ಸ್ತ್ರೀಯರ ಆರ್ತನಾದ ನಿನಗೆ ಕೇಳುವುದಿಲ್ವೇನೋ ಕೃಷ್ಣ? ಯಾಕೆ ಸುಮ್ಮನಿದ್ದೀಯ ಹೇಳು ಹೇಳು ಅಣ್ಣ. ಕಾಲ ಪುರುಷನ ಕೈಯ ಸೂತ್ರ ನಾವೆಲ್ಲ ನಾಟಕದಾಳುಗಳು ನಾವೆಲ್ಲ ನಾಟಕದಾಳುಗಳು ಕೇಳಣ್ಣ ಕೇಳಣ್ಣ ಅಂತ್ಯದ ಕಾಲ ಬಂತು ಕಾಲ ಬಂತು ತಾನೇ ಸ್ವಯಂ ಪರಿಶ್ರಮದಿಂದ ಕಟ್ಟಿ ಬೆಳೆಸಿದ ಜನಾಂಗವೊಂದು ತನ್ನ ಕಣ್ಣ ಮುಂದೆಯೇ ಪರಸ್ಪರ ಜನಾಂಗೀಯ ಕಲಹದಿಂದ ನಾಶವಾಗುತ್ತಾ ಇದ್ದಾಗ ನಿನ್ನ ಅಂತರಂಗದ ನೋವೆಷ್ಟು ಅಂತ ನನಗೆ ಅರ್ಥ ಆಗುತ್ತದೆ ಅಣ್ಣ. ಆದರೆ ಇದೆಲ್ಲ ಕಾಲ ಪುರುಷನ ಕೈಯ ಸೂತ್ರದ ಲೀಲೆ. ನಾವೆಲ್ಲ ನಾಟಕದ ಆಳುಗಳು, ಆತ ಆಡಿಸಿದಂತೆ ನಾವು ಆಡಬೇಕಲ್ಲದೆ ನಮ್ಮದ್ದೇ ಆದಂತಹ ಸ್ವಯಂ ಕರ್ತೃತ್ವ ಎನ್ನುವುದು ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಣ್ಣ. ಈಗ ಅಳಿದವರೆಲ್ಲ ನಮ್ಮವರು ಅಂತ ನಾವು ದುಃಖಿಸಬಹುದು, ಆದರೆ
ಸತ್ತವರಿಗಾಗಿ ಅತ್ತರೆ ಅತ್ತವರು ಸಾಯರೇ ಹೇಳು. ಈ ಲೋಕದಲ್ಲಿ ಯಾರಿಗೆ ಯಾರೂ ಇಲ್ಲ. ತಾಯಿ ತಂದೆ ತಮ್ಮ ಅಣ್ಣ ಹೆಂಡತಿ ಗಂಡ ಈ ಮಾನವೀಯ ಸಂಬಂಧಗಳಿಗೆ ಮೌಲ್ಯವೇ ಇಲ್ಲ. ಎಲ್ಲ ನಶ್ವರ ಅಂತ ತಿಳಿದು ನೀನು ಈ ರೀತಿಯಲ್ಲಿ ವಿಷಾದ ಪಡಬೇಕಾದದ್ದಿಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ, ನನ್ನ ಅಂತರಂಗದ ಅನಾವರಣ ಮಾಡಿ ಹೇಳ್ತೇನೆ. ಯಾದವರಿಗೆ ಅಂತ್ಯದ ಕಾಲ ಬಂತು. ಕೃಷ್ಣ, ಕೇವಲ ನಮ್ಮವರು ಕುಡಿದು ಮತ್ತರಾದರು ಎನ್ನುವುದಕ್ಕೆ ನನಗೆ ಅಧಿಕಾರ ಇಲ್ಲ. ಅವರ ಜೊತೆಗೆ ನಾನು ಯಥೇಚ್ಛವಾಗಿ ಕುಡಿದೆ. ವರುಣ ದೇವನಿಂದ ದತ್ತವಾದಂತಹ ವಾರುಣಿ ಸುರಿಯನ್ನ ನಾನು ಕುಡಿದು ಮತ್ತನಾಗುವಾಗ ನೀನು ನೋಡಿದ್ದೀಯಲ್ಲ ತಮ್ಮ. ಹೌದು ಅಣ್ಣ, ಇದು ಕೆಟ್ಟದ್ದು, ನೀನು ಮಾಡಬಾರದು, ಒಂದು ಮಾತು ಹೇಳಬಾರದಿತ್ತೇನು ಕೃಷ್ಣ? ಈ ಲೋಕದಲ್ಲಿ ಒಳ್ಳೆಯದು ಕೆಟ್ಟದು ಕತ್ತಲೆ ಬೆಳಕು ಎಲ್ಲ ಬೇಕೇ ಬೇಕು. ಕತ್ತಲೆ ಎನ್ನುವುದರ ಪರಿಚಯ ಬೆಳಕು ಎನ್ನುವುದೇನು ಅಂತ ಗೊತ್ತಿದ್ದಾಗ ಮಾತ್ರ ಮನುಷ್ಯನಿಗಾಗುತ್ತದೆ. ದುಷ್ಟ ಶಿಷ್ಟರು ಬೇಕೇ ಬೇಕು. ಯೋಚನೆ ಮಾಡು, ವಾಲಿ ಹಾದರ ಮಾಡದೆ ಇರ್ತಿದ್ರೆ ರಾವಣನಿಂದ ಸೀತಾಪಹಾರ ಆಗುವುದಕ್ಕಿತ್ತೆ. ಧರ್ಮಜ್ಞನಾದಂತಹ ಧರ್ಮರಾಜ ಜೂಜಾಡದೇ ಇರ್ತಿದ್ರೆ ಕುರುಕ್ಷೇತ್ರದ ರಣಾಂಗಣದಲ್ಲಿ ಎಲ್ಲಾ ದುಷ್ಟಕ್ಷತ್ರಿಯರನ್ನು ಒಂದೇ ಕ್ಷೇತ್ರದಲ್ಲಿ ಕಲೆ ಹಾಕಿ ಕೊಲ್ಲಿಸುವುದಕ್ಕೆ ನನಗಾಗುತ್ತಾ ಇತ್ತೆ. ಹಾಗಾದ್ರೆ ಈ ಲೋಕದಲ್ಲಿ ಏನೆಲ್ಲ ಆಗಬೇಕು ಅದಷ್ಟಾಗಿಯೇ ಆಗುತ್ತದೆ. ನೇರವಾಗಿ ಸ್ಪಷ್ಟವಾಗಿ ಈಗ ಹೇಳ್ತೇನೆ, ನನ್ನ ಅಂತರಂಗದ ಅನಾವರಣ ಮಾಡಿ ಹೇಳ್ತೇನೆ ಅಣ್ಣ. ಈ ದಿನದ ಸೂರ್ಯೋದಯವೇ ನಿನ್ನ ಬದುಕಿನ ಕೊನೆಯ ಸೂರ್ಯೋದಯ ಅಣ್ಣ. ಕೃಷ್ಣ ಪರಮ ಪುರುಷನ ಮನದ ಮರ್ಮಗಳರೀತೋ ಹಲದರ ಪರಮ ಪುರುಷನ ಮನದ ಮರ್ಮಗಳರೀತು ಹಲದರ ಭ್ರಾತೃ ಪ್ರೇಮದ ಹಿರಿಮೆ ಮೆರೆಸಿದೆ ಕೃಷ್ಣ. ಭ್ರಾತೃ ಪ್ರೇಮದ ಹಿರಿಮೆ ಮೆರೆಸಿದೆ ಕೊನೆಯ ಬಾರಿಗೆ ತಬ್ಬಿಕೋ ಕೃಷ್ಣ, ಕೊನೆಯ ಬಾರಿಗೆ ತಬ್ಬಿಕೋ ಎನ್ನಲು ಕೃಷ್ಣ ಕೃಷ್ಣ. ಕೊನೆಯ ಬಾರಿಗೆ ತಬ್ಬಿಕೋ ಕೃಷ್ಣ ಕೃಷ್ಣ. ಇಷ್ಟು ಕಾಲ ನನ್ನ ಜೊತೆಯಲ್ಲಿ ನೀನಿದ್ದರು, ನಿನ್ನನ್ನು ನಾನು ಅರ್ಥವಿಸಿಕೊಳ್ಳದೆ ಹೋದೆ. ಈಗ ಅರ್ಥವಾಯಿತು, ಜ್ಞಾನೋದಯವಾಯಿತು. ಇಂದಿನ ಸೂರ್ಯೋದಯ ಅಲ್ಲ ನಾಳಿನ ಸೂರ್ಯೋದಯ ನನ್ನ ಪಾಲಿಗೆ ಕೊನೆಯದ. ಹೌದು ತಮ್ಮ, ಹಿಂದೆ ತ್ರೇತೆಯಲ್ಲಿ ನೀನು ರಾಮನಾಗಿ ನಾನು ಲಕ್ಷ್ಮಣನಾಗಿ ಪ್ರಪಂಚಕ್ಕೆ ಬಂದಾಗ ದುಷ್ಟನಾದ ಇಂದ್ರಜಿತ್ವನ್ನು ಜಯಿಸಿ ನಾನು ಬಂದೆ. ನನ್ನ ಮೈ ಮೇಲಿರುವ ಸಾಯಕಗಳನ್ನೆಲ್ಲ ಕಿತ್ತು ಅದಕ್ಕೆ ಔಷಧಿಯನ್ನು ಲೇಪಿಸುವಾಗ ನೀನಾಡಿದ ಒಂದು ಮಾತು ಈಗ ನೆನಪಿಗೆ ಬರುತ್ತಾ ಇದೆ. ನೀನು ಮಾಡಿದ ಉಪಕಾರವನ್ನು ತೀರಿಸುವುದಕ್ಕೆ ಲಕ್ಷ್ಮಣ ಮುಂದಿನ ಅವತಾರದಲ್ಲಿ ನಿನಗೆ ತಮ್ಮನಾಗಿ ನಾನು ಹುಟ್ಟಬೇಕಾದೀತು ಎಂದು. ಬಹುಶಃ ಅದಕ್ಕಾಗಿಯೇ ಈಗ ನಾನು ಅಣ್ಣ ನೀನು ತಮ್ಮನೋ ಏನೋ ಕೃಷ್ಣ, ಇದನ್ನ ಅರ್ಥವಿಸಿಕೊಳ್ಳದೆ ನಾನು ಅಣ್ಣನೆನ್ನುವ ಗರ್ವದಿಂದ ಅನೇಕ ಬಾರಿ ನಿನ್ನನ್ನು ಬೈದೆ, ಜರೆದೆ, ಹೊಡೆದು ಬಿಟ್ಟೆ ಕೃಷ್ಣ, ಹೊಡೆದು ಬಿಟ್ಟೆ. ಅದೆಲ್ಲ ಮರೆತು ಬಿಡು. ನಾನು ಅನೇಕ ಬಾರಿ ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಏನಣ್ಣ? ನಿನ್ನ ಅತಿಯಾಗಿ ಪ್ರೀತಿಸಿದಂತ ರಾಧೆಯನ್ನ ಬಿಟ್ಟಿರುವುದಕ್ಕೆ ನಿನಗೆ ನೋವಾಗುವುದಿಲ್ಲವೇ ಎಂದು. ಆಗ ನೀನಾಡಿದ ಮಾತು ನನಗೆ ಈಗ ಅರ್ಥವಾಗ್ತಾ ಇದೆ. ಏನು? ರಾಧೆ ಸದಾಕಾಲ ನನ್ನ ಜೊತೆಯಲ್ಲಿದ್ದಾಳೆ, ನಾನು ಸದಾನಂದ ಹಾಗಾಗಿ ಎಂದು. ಹೌದು, ಯಾವೆಲ್ಲ ನಿನ್ನ ಚರ್ಯೆಗಳು ನನಗೆ ವಿಸ್ಮಯವಾಗಿ ಕಂಡರು, ನೀನ್ಯಾರೆಂಬುದನ್ನ ಅರ್ಥವಿಸಿಕೊಳ್ಳುವುದಕ್ಕೆ ಇಷ್ಟು ದಿನ ಬೇಕಾಯ್ತು ತಮ್ಮ. ಓ, ಭ್ರಾತೃ ಪ್ರೇಮದ ಹಿರಿಮೆ ಏನೆಂಬುದನ್ನ ಪ್ರಪಂಚಕ್ಕೆ ತೋರಿಸಿಕೊಟ್ಟ ಮಹಾನುಭಾವ ನೀನು. ಅಂತಹ ನಿನ್ನನ್ನ ಬಿಟ್ಟು ಹೋಗುವುದಕ್ಕೆ ಅಷ್ಟು ಸುಲಭದಲ್ಲಿ ನನ್ನಿಂದ ಆಗುತ್ತಾ ಇಲ್ಲ. ಆದರೂ ಈ ನಮ್ಮಿಬ್ಬರ ಪ್ರೀತಿಯನ್ನ
ಪ್ರೇಮವನ್ನ ಮುರಿದುಕೊಂಡು ಹೋಗುವ ಮೊದಲು ಒಂದ ಆಸೆ ತಮ್ಮ. ಏನಣ್ಣ? ಕೊನೆಯ ಬಾರಿಗೆ ಒಮ್ಮೆ ಅಣ್ಣ ಎಂದು ನನ್ನನ್ನ ಅಪ್ಪಲಾರೆಯ ಕೃಷ್ಣ. ನೀನು ಮೂಲ ಸ್ವರೂಪವನ್ನು ಹೊಂದುವುದಕ್ಕೆ ಪ್ರಾಪಂಚಿಕವಾದಂತಹ ವಾಸನೆ ಬಿಡುವುದಿಲ್ಲ. ಅದಕ್ಕಾಗಿ ಇದು ಅಣ್ಣ. ತಮ್ಮ ಅಣ್ಣ, ತಮ್ಮ ಅಣ್ಣ. ಬರದೊಳಪ್ಪಿದ ನಾಗ ಶರದಿಯ ತೆರೆಗಳುಪ್ಪುತ ಬರಲು ರಾಮನು, ತೆರೆಗಳುಪ್ಪುತ ಬರಲು ರಾಮನು. ಸರಿದ ಶೇಷಾಕಾರ ತಾಳುದ ನಿತ್ಯ ಸತ್ಯದೆಡೆ, ಸರಿದ ಶೇಷಾಕಾರ ತಾಳುದ ನಿತ್ಯ ಸತ್ಯದೆಡೆ, ತಾಳುದ ನಿತ್ಯ ಸತ್ಯದೆಡೆ, ತಾಳುದ ನಿತ್ಯ ಸತ್ಯದೆಡೆ. ಅಬ್ಬಾ, ಕರುಳಿನ ಬಂಧದ ಬೆಸುಗೆ ಎಷ್ಟು ಗಾಢವಾದದ್ದು! ನನ್ನನ್ನು ಗಾಢವಾಗಿ ತಬ್ಬಿಕೊಂಡ ಅಣ್ಣ ಶೇಷಾಕಾರವನ್ನು ತಳೆದು ಸಮುದ್ರದಲ್ಲಿ ಇಳಿದು ಹೋದ. ಶೇಷನಾಗಿದ್ದ ನಮ್ಮಣ್ಣನ ನೆನಪು ಮಾತ್ರ ಶೇಷವಾಗಿ ಉಳಿಯಿತು. ಆತ ಮೂಲ ಸ್ವರೂಪವನ್ನು ಹೊಂದಿದ. ಆದರೆ ವಿಶಾಲವಾದ ಈ ಪ್ರವಾಸ ಕ್ಷೇತ್ರದ ಮರಳ ರಾಶಿಯನ್ನು ಕಂಡ್ರೆ ಏನಿದು? ಇದೇ ಅಲ್ವೇ ವಿಷಮ ಸಮರಂಗ? ವಿಷಮ ಸಮರಂಗದಲ್ಲಿ ಹಸುವಳಿದು ಬಿದ್ದಿಗರು ವಿಷಮ ಸಮರಂಗದಲ್ಲಿ ಹಸುವಳಿದು ಬಿದ್ದಿಗರು ವಸುದೇವನ ಆತ್ಮಭವ ಕಂಡು ರಸೆಯ ತಿರಿಯ ಜಂತು ಕಾಲ ಪುರುಷನ ವಶವು, ರಸೆಯ ತಿರಿಯ ಜಂತು ಕಾಲ ಪುರುಷನ ವಶವು, ವಿಷಮ ಸಮದಂತರವದತ್ತ, ವಿಷಮ ಸಮದಂತರವ ಎತ್ತ ಎಂತಹವನ ಗಂಡದೆಯನ್ನಾದರೂ ಛಲ್ಲೆನಿಸಬಹುದಾದ ಹೃದಯ ವಿದ್ರಾವಕ ದೃಶ್ಯವನ್ನು ಕಾಣ್ತಾ ಇದ್ದೇನೆ. ನನ್ನವರು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಇವರೆಲ್ಲ ಹೆಣವಾಗಿ ಉರುಳಿದ್ದಾರೆ. ಶಿರವರಿದ, ಕರತರಿದ, ಕರುಳುಗಿದ ಈ ಹೆಣಗಳ ರಾಶಿಯನ್ನು ಕಂಡಾಗ ಛೇ, ಇವರಿಗೆಲ್ಲ ಹಿರಿಯನಾಗಿ ನಾನಿನ್ನೂ ಇದ್ದೇನೆ. ಹೌದು, ನಾವೆಲ್ಲ ಕಾಲದ ವಶವೇ ಹೌದು. ಆದರೆ ಇವರು ಈ ರೀತಿಯಲ್ಲಿ ವಿಷಮ ಸಮರಂಗದಲ್ಲಿ ಅಳಿದರು ಯಾಕೆ? ಈ ವಿಷಮ ಸಮರಂಗಕ್ಕೆ ನಾಂದಿ ನನ್ನ ಹುಟ್ಟೇ ಆಗಿತ್ತು. ಯಾರು ಬದುಕಿನಲ್ಲಿ ಸಮರಂಗದಲ್ಲಿ ಬದುಕಬೇಕಾಗಿತ್ತು ಅಂಥವರೊಳಗೆ ಸಮರಂಗದ ವೈಷಮ್ಯ ಉಂಟಾಯಿತು ಅಂತಾದರೆ ಪರಿಣಾಮ ಇದೆಯಲ್ವೇ? ಮಾವ ಅಳಿಯ ಪರಸ್ಪರ ಸಾಮರಸ್ಯದಿಂದ ಬದುಕಬೇಕಾಗಿತ್ತು. ಆದರೆ ಮಾವನ ಕತ್ತು ಹಿಚುಕಿ ಕೊಂದೆ, ಮಾವನ ಮಾವನನ್ನು ಕೊಲ್ಲಿಸಿದೆ. ಹೆಚ್ಚೇನು, ಒಂದೇ ಮನೆಯಂಗಳದಲ್ಲಿ ಆಡಿ ಬೆಳೆದ 100 ಮಕ್ಕಳನ್ನು ಒಂದೇ ಕ್ಷೇತ್ರದಲ್ಲಿ ಕಲೆಹಾಕಿ ಕೊಲ್ಲಿಸಿದೆ 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 ಕೊಲ್ಲಿಸಿದೆ. ಹೌದು, ನನಗೂ ಸಹ ನನ್ನ ಅವತಾರವನ್ನು ಸಮಾಪ್ತಿ ಮಾಡುವ ಕಾಲ ಬಂತು. ದ್ವಾರಕೆಗೆ ಇನ್ನು ಹೆಚ್ಚು ಕಾಲ ಉಳಿಗಾಲ ಇಲ್ಲ. ಈಗಾಗಲೇ ದ್ವಾರಕೆ ಮುಳುಗುವುದಕ್ಕೆ ಹತ್ತಿದೆ. ಹಾಗಾದರೆ ನಾನು ಪರಂಧಾಮವನ್ನು ಐದುವುದಕ್ಕೆ ಒಂದು ನೆಪ ಎನ್ನುವುದು ಬೇಕಲ್ಲ. ವಸುದೇವ ದೇವಕಿಯರ ಶುಕ್ರಶೋಣಿತದ ಸಂಸರ್ಗದಿಂದ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ನನಗೂ ಅವಸಾನ ಅನ್ನೋದು ಬೇಕೇ ಬೇಕು. ಕಾಲದ ವಶವರ್ತಿ ನಾನಾದ್ರಿಂದ. ಹಾಗಾದರೆ ಅದಕ್ಕೊಂದು ನೆಪವನ್ನು ಒಡ್ಡಬೇಕಾಗಿದೆ. ಎತ್ತರವಾಗಿ ಹರಡಿರುವಂತಹ ವಿಶಾಲವಾದ ಶಾಖೆಗಳಿಂದ ತುಂಬಿರುವ ವೃಕ್ಷದ ಅಡಿಯಲ್ಲಿ ಎಡಗಾಲ ಮೇಲೆ ಬಲಗಾಲ ನಿಟ್ಟು ಕುಳಿತಿರ್ತೇನೆ. ನೋಡೋಣ. ಅರಣ್ಯದಲ್ಲಿ ಬೇಟೆಯನ್ನಾಡಿ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿರುವಂತಹ ಜರನಾಮಕ ಬೇಡ ನಾನು. ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಬೇಟೆಯನ್ನಾಡುತ್ತಾ ಹೋಗ್ತೇನಂತೆ. ಓ, ಅದೇನು ಕಾಣ್ತಾ ಇರುವುದು? ಒಂದು ಜಿಂಕೆಯ ಕಿವಿಯಲ್ಲವೇ? ಸರಿ ಸರಿ, ಇಲ್ಲಿಂದಲೇ ಬಾಣವನ್ನು ಪ್ರಯೋಗಿಸ್ತೇನಂತೆ. ರಕ್ತ ಬಿದ್ದಿರುವ ಸ್ಥಳ ಗೊತ್ತಾಗ್ತಾ ಇದೆ.
ಇದನ್ನೇ ಅನುಸರಿಸಿಕೊಂಡು ಮುಂದೆ ಹೋಗ್ತೇನಂತೆ ನೋಡೋಣ. ಸ್ವಾಮಿ ಸ್ವಾಮಿ ಕರುಣ ಸಾಗರ ಕೇಳು ವನದಲ್ಲಿ ತಿರಿ ತುಂಬ ಕರುಣ ಸಾಗರ ಕೇಳು ವನದಲ್ಲಿ ತಿರಿ ತುಂಬ ಜರನೆಂಬ ವ್ಯಾಧನ ನಿಗೆನೋ ಜರನೆಂಬ ವ್ಯಾಧನ ನಿಗೆನೋ ಸುರನದಿ ಉದಿಸಿದ ಪರಮ ಪಾವನ ಪಾದ ಸುರನದಿ ಉದಿಸಿದ ಪರಮ ಪಾವನ ಪಾದ ಪರಮ ಪಾದಕ್ಕೆ ಗಾದಿಸಿದನು. ಸ್ವಾಮಿ ಶ್ರೀಹರಿ ಕಾಪಾಡು ಕಾಪಾಡು. ಅಯ್ಯ ತಂದೆ, ಎಲ್ಲಿಂದಲೋ ಬಂದ ಹರಿತವಾದ ಬಾಣವೊಂದು ನನ್ನ ಪಾದಕ್ಕೆ ತಾಗಿದಾಗ ಆದ ನೋವನ್ನು ಔಡ್ಗಚ್ಚಿ ನಾನು ಸಹಿಸಿಕೊಂಡಿದ್ದೆ. ಗಾಯವನ್ನು ಕೈಯಿಂದ ಮುಚ್ಚಿ ಒಮ್ಮಿಂದೊಮ್ಮೆಲೆ ಚರಣಾಬ್ಜದಡಿಯಲ್ಲಿ ಬಿದ್ದು ಹೊರಳಾಡ್ತಾ ಇದ್ದೀಯಲ್ಲ, ಯಾರಪ್ಪ ನೀನು, ಏನಾಯ್ತು? ಸ್ವಾಮಿ, ಇದೇ ಅರಣ್ಯದಲ್ಲಿ ಬೇಟೆಯನ್ನಾಡಿ ಜೀವಿಸುತ್ತಿರುವಂತ ಜರನಾಮಕ ಬೇಡ ನಾನು. ಯಾವುದೋ ಒಂದು ಪ್ರಾಣಿಯ ಕರ್ಣ ಇರಬೇಕು ಎನ್ನುವ ಊಹೆಯಿಂದ ಬಾಣ ಪ್ರಯೋಗ ಮಾಡಿದೆ. ಸ್ವಾಮಿ, ತಪ್ಪಾಯ್ತು ತಪ್ಪಾಯ್ತು ದೊರೆಯೇ, ಅದು ನಿಮ್ಮ ಪಾದವಾಯ್ತು. ಅಂತ ಪವಿತ್ರವಾದ ಪಾದಕ್ಕೆ ಬಾಣ ಪ್ರಯೋಗ ಮಾಡಿದ ಪಾಪಿ ನಾನಾದೆ. ಶ್ರೀಹರಿ, ನನ್ನನ್ನ ರಕ್ಷಿಸು, ನನ್ನನ್ನ ಉದ್ಧರಿಸಬೇಕು ದೊರೆಯೇ, ಉದ್ಧರಿಸಬೇಕು. ಚಿಂತಿಸಬೇಡವಪ್ಪ. ಬೇಡ ಮರುಗದಿರೀಗ, ಬೇಡ ಮರುಗದಿರಿ. ನಿಯತಿಯನ್ನ ಅತಿಕ್ರಮಿಸೆ ರೂಢಿಯೊಳಗಾರಿಗಳ ಹಿಂದೆ ತ್ರೇದೆಯೊಳನು ಬೇಡ ವೃತ್ತಿಯೊಳ್ ಇಂದನಂದನನ ಕೊಂದಿರುವ ಕೃತಿಗಿದುವೆ ಪ್ರಾಯಶ್ಚಿತ್ತ. ಬೇಡ ವೃತ್ತಿಯೊಳ್ ಇಂದನಂದನನ ಕೊಂದಿರುವ ಕೃತಿಗಿದುವೆ ಪ್ರಾಯಶ್ಚಿತ್ತ. ಬೇಡ ಬೇಡ ಮರುಗದಿರೀಗ. ಬೇಡ ಸ್ವಾಮಿ ಬೇಡ, ಚಿಂತಿಸಬೇಡ. ಆದಂತಹ ಅಚಾತುರ್ಯಕ್ಕಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದಕ್ಕೂ ನೀನು ಮುಂದಾಗುತ್ತಾ ಇದ್ದಿ. ಹೌದು ತೊರಿ, ಹಾಗಾಗಕೂಡದಪ್ಪ. ಇದೆಲ್ಲ ಒಂದು ಸಂಯೋಜನೆ, ಹೀಗಾಗುವುದಕ್ಕೆ ಬೇಕಿತ್ತು. ಜಾತಸ್ಯ ಮರಣಂ ಧ್ರುವಂ, ಹಾಗಾದರೆ ಮರಣಕ್ಕೊಂದು ನೆಪಬೇಕು ಎಂಬ ಕಾರಣಕ್ಕಾಗಿ ನಿನ್ನನ್ನು ನಾನೇ ಬಳಸಿಕೊಂಡಿದ್ದೇನಪ್ಪ. ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮನಾಗಿ ನಾನಿದ್ದಾಗ ಇಂದ್ರನಂದನಾದಂತಹ ವಾಲಿಯನ್ನು ಮರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಿಕೊಂಡೆ. ಅವನ ಮನಸ್ಸಿಗೇನೋ ಸಮಾಧಾನದ ಮಾತುಗಳನ್ನಾಡಿದ್ರೂ ಸಹ ಆತನ ಹೆಂಡತಿ ತಾರೆಯ ವೈಧವ್ಯದ ದುಃಖ ಶೇಷವಾಗಿ ಉಳಿದಿತ್ತು. ಹಾಗಾಗಿ ಅಂದಿನ ಆ ಶೇಷವನ್ನು ಇಂದು ನಾನು ಈ ರೂಪದಿಂದ ತೀರಿಸಬೇಕಾಗಿ ಬಂತು. ಅಂದು ಅಳಿದಿರುವ ವಾಲಿಯೇ ಜರ ಎಂಬ ಹೆಸರಿನಿಂದ ಬೇಡನಾಗಿ ನೀನು ಹುಟ್ಟಿಕೊಂಡಿದ್ದಿ. ಅಯ್ಯ ನಿಷಾದ, ವರ್ಷಗಳು 100 ಕಳೆದರೂ ಸಹ ನನ್ನ ದೇಹಕ್ಕೆ ಜರ್ರೆ ಬಾಧಿಸಲಿಲ್ಲ. ನಿಸರ್ಗದ ಕೈಗೂಸಾಗಿ ಬೆಳೆದಂತಹ ಮಾನವ ನಿಸರ್ಗಕ್ಕೆ ಅತೀತವಾದ ಯಾವ ವ್ಯವಹಾರವನ್ನು ಮಾಡಕೂಡದು, ಮಾಡುವುದಕ್ಕಾಗುವುದಿಲ್ಲ. ನಾನು ಪ್ರಕೃತಿಗೆ ವಿನೀತನಾಗಿ ಬದುಕಬೇಕು, ಪ್ರಕೃತಿಗೆ ವಿನೀತನಾಗಿ ನನ್ನ ಬದುಕನ್ನು ಕೊನೆಗೊಳಿಸಿಕೊಳ್ಳಬೇಕು ಎಂಬ ಸಂಕಲ್ಪದಿಂದ ಜರ ಎಂಬ ನಿನ್ನನ್ನು, ಮುದಿತನ ವೃದ್ಧಾಪ್ಯ ಎಂಬ ಅರ್ಥವುಳ್ಳ ಹೆಸರುಳ್ಳ ನಿನ್ನನ್ನು ಉಪಯೋಗಿಸಿಕೊಂಡಿದ್ದೇನೆ. ಹಿಂದೊಮ್ಮೆ ದೂರ್ವಾಸರ
ಎಂಜಲನ್ನು ಮೈ ಮೇಲೆಲ್ಲ ಪೂಸಿಕೊಂಡಾಗ ಪಾದವನ್ನು ಮಾತ್ರ ನಾನು ಬಿಟ್ಟಿದ್ದೆ. ಆವಾಗ ದೂರ್ವಾಸರು ಶಾಪವನ್ನು ಕೊಟ್ಟಿದ್ರು, ಕೃಷ್ಣ ಪಾದದ ಮೂಲಕವೇ ನಿನಗೆ ಮರಣ ಬರಲಿ. ದೂರ್ವಾಸರ ಶಾಪ ಅಲ್ಲ ಅದು, ಅದು ದೈವ ಸಂಕಲ್ಪ ಸಂಯೋಜನೆ. ಹಾಗಾದ್ರೆ ಇಷ್ಟೆಲ್ಲ ಸಂಯೋಜನೆಗಳಿರುತ್ತಾ ನೀನು ಅಯ್ಯೋ ನಾನು ಹೀಗೆ ಮಾಡಿದೆ ಅಂತ ಅಳುವುದರಲ್ಲಿ ಅರ್ಥ ಇಲ್ಲ. ಇನ್ನು ಚಿಂತಿಸಬೇಡ, ಹೋಗು, ನಿನಗೆ ಪರಮ ಪದವನ್ನು ನೀಡಿದ್ದೇನೆ. ಆಗಲಿ ಭಗವಂತ, ಹೋಗಿ ಬರ್ತೀನಿ. ಬೇಡನನ್ನೇನೋ ಸಮಾಧಾನಿಸಿ ಕಳುಹಿಸಿದ ಹಾಗಾಯಿತು. ಆದರೆ ನನ್ನ ಪರಂಧಾಮದ ಕೊನೆಯ ಕ್ಷಣಕ್ಕಿಂತ ಮೊದಲಾಗಿ ಒಂದೆರಡು ಕೆಲಸಗಳನ್ನು ನಾನು ಮಾಡಬೇಕಾಗಿ ಬಂದಿದೆ. ಹಾಗಾದ್ರಿಂದ ಮುಖ್ಯವಾಗಿ ನಾನು ಈ ಹೊತ್ತು ಕಾಣಬೇಕಾದದ್ದು ಅರ್ಜುನನನ್ನು. ನೇರವಾಗಿ ಅರ್ಜುನನಲ್ಲಿಗೆ ನಾರದನನ್ನೇ ಕಳುಹಿಸಿ ಕೊಡ್ತೇನೆ. ನಾರದ, ನೋಡಿದೆಯಾ ನನ್ನ ಸ್ಥಿತಿಯನ್ನು? ಸಾಯುವಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ. ಆದಷ್ಟು ಶೀಘ್ರವಾಗಿ ಹಸ್ತಿನಾವತಿಗೆ ಹೋಗಿ ನನ್ನ ಆಪ್ತ ಸಖನಾದಂತಹ ಪಾರ್ಥನಲ್ಲಿ ಕೃಷ್ಣನ ವಿಚಾರವನ್ನು ನೀನು ಹೇಳಬೇಕು. ಕೃಷ್ಣನಿಗೆ ಅಪಾಯದ ಸ್ಥಿತಿ ಬಂದಿದೆ ಅನ್ನುವುದನ್ನು ಹೇಳಿ ಅರ್ಜುನನನ್ನು ಕರೆತರ್ತೀಯ ಹೇಗೆ? ಧನ್ಯೋಸ್ಮಿ. ಮರುಗಿದನು ಹರಿನೋವ ಸಹಿಸದ ಅಯ್ಯೋ, ಕರೆದ ಅಮ್ಮ ಕರೆದ ನಮ್ಮ ಅಮ್ಮ ಏನು ಲೋಕದ ಅದೆಷ್ಟೋ ಆರ್ತರ ಕಣ್ಣಂಚಿನಿಂದ ಇಳಿದಂತಹ ಕಂಬನೆಯನ್ನು ಒರೆಸುವುದಕ್ಕೆ ನನ್ನ ಸೆರಗು ಸದಾ ಸರ್ವದಾ ಸಿದ್ಧವಾಗಿರುತ್ತಿತ್ತು. ಆದರೆ ಈ ಹೊತ್ತು ನನಗಾಗುತ್ತಿರುವಂತಹ ನೋವನ್ನು ಸಹಿಸಿಕೊಳ್ಳುವುದಕ್ಕಾಗದೆ ಕಣ್ಣೀರಿಳಿದರೆ ನನ್ನ ಕಣ್ಣೀರನ್ನು ಒರೆಸುವ ಕೈಯನ್ನೇ ನಾನು ಕಾಣುವುದಿಲ್ಲ. ಚರಣದ ಉಂಗುಷ್ಟದಿಂದ ಶಿರ ಪರ್ಯಂತ ವೇದನೆ ಹೆಚ್ಚುತ್ತಾ ಇದೆ. ಅಯ್ಯೋ ಅಯ್ಯೋ, ಅಮ್ಮ 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 ಮಗನೇ ಮಗನೇ ಮಗನೇ, ಇದೇನು ಇದೇನು ಕಂದ? ಏನಮ್ಮ, ಹಾಲಿನಲ್ಲಿ ರಕ್ತ ಧಾರಾಕಾರವಾಗಿ ಸುರಿಯುತ್ತಿದೆ. ಈ ವಿಶಾಲವಾದ ವಟವೃಕ್ಷದ ಮೂಲದಲ್ಲಿ ಏಕಾಂಗಿಯಾಗಿ ಇದ್ದು ಬಿದ್ದು ನೀನು ಸಂಕಟ ಪಡುವುದಕ್ಕೆ, ನಿನ್ನ ಕಾಲಿನಲ್ಲಿ ರಕ್ತ ಧಾರಾಕಾರವಾಗಿ ಸುರಿಯುವುದಕ್ಕೆ ಕಾರಣ ಏನು? ಯಾರಿಂದ ಈ ಆಪತ್ತು ವಿಪತ್ತು ಹೇಳು ಮಗು. ಅಮ್ಮ ಕಂದ, ತಾಯ ನಿನ್ನಯ ಕೈಯ ಹಾಲು ಬೆಣ್ಣೆಗಳುಂಡು, ತಾಯ ನಿನ್ನಯ ಕೈಯ ಹಾಲು ಬೆಣ್ಣೆಗಳುಂಡು, ಆಯಿತು ಕಾಲವಿನ್ನೆಷ್ಟು ಉಂಡು, ಆಯಿತು ಕಾಲವಿನ್ನೆಷ್ಟು ತೋಯ ಜದಳವಿಟ್ಟು ತೋಯಜ ದಳವಿಟ್ಟು ಪೂಜೆಗೈದಿಗ ನೋರ್ವ ನನ್ನ ಪಾದದಿಂದ ರಕ್ತ ಸೋರುತ್ತಾ ಇದೆ ಅಂತ ಭ್ರಮಿಸಿ ಆತಂಕಿತಳಾಗ್ತೀಯ ತಾಯಿ. ಹೌದು, ಹಾಗಲ್ಲ ಮಾಧು. ಮತ್ತೆ ಬಾಲ್ಯದಲ್ಲಿ ನಿನ್ನ ಮನೆಯಂಗಳದಲ್ಲಿ ಆಡಿ ಬೆಳೆದ ಕೂಸು ನಾನು. ಆವಾಗ ನಿನ್ನ ಕೈಯಿಂದ ಹಾಲು ಬೆಣ್ಣೆಗಳನ್ನು ಉಂಡೆ. ಕೇವಲ ಹಾಲು ಬೆಣ್ಣೆಗಳನ್ನಷ್ಟೇ ನೀನು ಊಡಿದ್ದಲ್ಲ, ಜೊತೆಗೆ ಮಾತೃವಾತ್ಸಲ್ಯದ ಅಮೃತವನ್ನೂ ಊಡಿದೆ. ಹಾಗಾಗಿ ಸಾಕಷ್ಟು ಸುಪುಷ್ಟವಾಗಿ ಬೆಳೆದ ನಾನು. ಕಾಡು ಮೇಡುಗಳಲ್ಲಿ ಅಲೆದಾಗ ನೋವನ್ನು ಅನುಭವಿಸಲಿಲ್ಲ. ಕಲ್ಲು ಮುಳ್ಳುಗಳು ನನ್ನ ಪಾದವನ್ನು ಚುಚ್ಚಿದಾಗ ಅಯ್ಯೋ ಅಂತ ನಾನು ಹೇಳಿದ್ದಿಲ್ಲ. ಆದರೆ 13ನೇ ವರ್ಷ ಪ್ರಾಯಕ್ಕೆ ನಂದಗೋಕುಲವನ್ನು ಬಿಟ್ಟು ರಾಷ್ಟ್ರಕ್ಕಾಗಿ ಧರ್ಮಕ್ಕಾಗಿ ನನ್ನನ್ನು ನಾನು ಸಮರ್ಪಿಸಿಕೊಂಡೆ. ಆ ಸೇತು ಹಿಮಾಚಲ ಪರ್ಯಂತ ಪರ್ಯಾಪ್ತವಾದಂತಹ ನಾಡನ್ನು ಅದೆಷ್ಟೋ ಬಾರಿ ಸಂಚರಿಸಿದೆ. ಹಾಗಾಗಿ ದೇಹದಲ್ಲಿ ಸ್ವಲ್ಪ ನೋವು ಬಳಲಿಕೆ ಕಂಡದ್ದಿದ್ರೆ ವಿಶೇಷ ಅಲ್ಲ. ಆದರೆ ನನ್ನ ಪಾದದಿಂದ ಹರಿಯುತ್ತಿರುವುದು ರಕ್ತ ಅಲ್ಲ ತಾಯಿ. ಪರಮ ಭಾಗವತನಾದಂತಹ ಭಕ್ತನೊಬ್ಬ ಕೆಂದಾವರೆಯ ಹೂವನ್ನು ನನ್ನ ಪಾದದ ಮೇಲಿಟ್ಟು ಪೂಜೆ ಮಾಡಿ ಹೋದ. ಅಮ್ಮ ಮಗು, ಯಾರನ್ನು ಸಂತೈಸುವುದಕ್ಕಾಗಿ ಮಾತನಾಡುತ್ತಿದ್ದಿ? ಸದಯಾಳಿ ಗೋಳು ಹೊಯ್ಯುವ
ಮಗನೇ. ಅಮ್ಮ. ಕೃಷ್ಣ, ನನ್ನನ್ನು ಸಂತೈಸುವುದಕ್ಕಾಗಿ ಸುಳ್ಳನ್ನು ಹೇಳಬೇಡ. ಹರಿಯುತ್ತಿರುವುದು ರಕ್ತ ಅನ್ನುವುದು ನನಗೆ ಅರ್ಥವಾಗಿದೆ. ಯಾರಿಂದ ಏನಾಯಿತು ಮಗು ಹೇಳು, ವಂಚಿಸಬೇಡ. ಅಮ್ಮ. ಕಂದ, ನನ್ನನ್ನು ಹಡೆದವಳು ನೀನಲ್ಲದೇ ಇದ್ರು ಸಾಕಿ ಸಲಹಿದ ಮಹಾಮಾತೆ ನೀನು. ಆ ಋಣ ಬಹಳ ವಿಶೇಷವಾದದ್ದು. ದೇವಕೀದೇವಿ ನನ್ನ ಅವತರಣಕ್ಕೆ ತನ್ನ ಗರ್ಭದಲ್ಲಿ ಒಂದಿಷ್ಟು ಜಾಗ ಕೊಟ್ಟು ಉಪಕರಿಸಿದ್ದಾಳೆ ಅನ್ನುವುದನ್ನು ಬಿಟ್ರೆ ಮಾತೃತ್ವದ ಪೂರ್ಣ ಹೊಣೆಗಾರಿಕೆಯನ್ನು ಹೊತ್ತವಳು ನೀನು. ಹಾಗಾಗಿ ನಿನ್ನನ್ನು ವಂಚಿಸುವುದಿಲ್ಲ. ಆದರೆ ಈ ರೀತಿ ಸಟೆಯಾಡುವುದಕ್ಕೆ ಕಾರಣ, ನಾನು ಸತ್ಯವನ್ನೇ ಹೇಳಿದರೆ ನಿನಗೆ ಕೇಳಿ ಸಹಿಸಿಕೊಳ್ಳುವ ವ್ಯವಧಾನ ಇರಲಿಕ್ಕಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕಾಗಿ. ಕೇಳಿ ಸಹಿಸಬಲ್ಲೆ ಮಗು? ಹಿಂದೆ ಬಾಲ್ಯದಲ್ಲಿ ಅಮ್ಮ ಕೃಷ್ಣ ಮಣ್ಣು ತಿಂದ ಅಂತ ಅಣ್ಣ ಚಾಡಿಯ ಮಾತು ಹೇಳಿದಾಗ ನನ್ನನ್ನು ನೀನು ಬಡಿದೆ ಜ್ಞಾಪಿಸಿಕೋ. ಹೌದು. ಆವಾಗ ನೋವಿನಿಂದ ಅಮ್ಮ ಅಂತ ನಾನು ಬಾಯಿ ತೆರೆದ್ರೆ ನನ್ನ ಬಾಯಲ್ಲಿ ಬ್ರಹ್ಮಾಂಡವನ್ನು ಕಂಡ ಮಹಾತಾಯಿ ನೀನು. ನನ್ನೊಳಗೆ ಬ್ರಹ್ಮಾಂಡ ಇತ್ತೋ ಇಲ್ಲವೋ ಎನ್ನುವ ಪ್ರಶ್ನೆ ಅಲ್ಲಿ ಮುಖ್ಯ ಅಲ್ಲ. ಸುತ ವಿನೋದದ ಸಿರಿ ಸ್ವರ್ಗದ ಸಿರಿಗೆ ತೊತ್ತು ಮಗುವಿನ ನಗುವಿನಲ್ಲೂ ಅಳುವಿನಲ್ಲೂ ತಾಯಿಯಾದವಳು ಬ್ರಹ್ಮಾಂಡವನ್ನು ಕಾಣುತ್ತಾಳೆ ಎಂಬ ಸಿದ್ಧಾಂತಕ್ಕೆ ದೃಷ್ಟಾರಳಾದವಳು ನೀನು. ಆದ್ರೆ ಅಮ್ಮ, ಈಗ ಮತ್ತೊಮ್ಮೆ ನಾನು ಬಾಯಿ ತೆರೆದೆ ಅಂತಾದ್ರೆ ನಿನಗೆ ಕಾಣುವುದು ಬ್ರಹ್ಮಾಂಡ ಅಲ್ಲ, ಬ್ರಹ್ಮಾಂಡೋಪಮವಾದಂತಹ ನನ್ನ ಅಂತಸ್ತವಾದ ನೋವು ಒಳತೋಟಿಗಳು. ಅದನ್ನು ನೋಡಿ ಸಹಿಸಿಕೊಳ್ಳುವ ಸೈರಣೆಯನ್ನು ಆತುಕೊಳ್ತಿ ಅಂತಾದ್ರೆ ಬಾಯಿ ತೆರೆಯುವುದಕ್ಕೆ ಸಿದ್ಧನಿದ್ದೇನಮ್ಮ. ಮಗು, ಆ ಹೊತ್ತು ಆಕಸ್ಮಿಕವಾಗಿ ಬಾಯಿಗೆ ಬಡಿದು ನಿನ್ನ ಬಾಯಲ್ಲಿ ಬ್ರಹ್ಮಾಂಡವನ್ನು ಕಂಡವಳು. ಆ ಹೊತ್ತು ಪೂರ್ವ ಸೂಚನೆ ಏನೂ ಇರಲಿಲ್ಲ. ಇವತ್ತು ಮಾತ್ರ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ್ರೆ ನೋಡಿ ಸಹಿಸಿಕೊಳ್ಳಬಲ್ಲೆಯ ಈ ಸೂಚನೆಯನ್ನು ಕೊಡುತ್ತಿದ್ಯಾ? ಹೌದು. ಸಹಿಸಿಕೊಳ್ಳಬಲ್ಲೆ ಮಗು? ಹೌದಾ? ಸಂಯಮದಿಂದ ನೋಡ್ತೇನೆ. ಹಾಗಿದ್ರೆ ತೋರಿಸು. ಇದು ಬಾಯಿ ತೆರೆದೆ. ಇದೇನು? ಏನು ಕೃಷ್ಣ? ಬಾಯಿ ತೆರೆದಾಗ ಕಂಡೆ ಕಂಡೆ. ಏನನ್ನು ಕಂಡೆ? ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಅವನ ಪರಿವಾರದವರಾದಂತಹ ಯಾದವರು ಮದ್ಯಪಾನದಿಂದ ಮತ್ತೇರಿ ಆಯುಧ ಪಾಣಿಗಳಾಗಿ ಒಡೆದಾಡಿಕೊಳ್ಳುತ್ತಿರುವ ಭಯಾನಕವಾದಂತಹ ದೃಶ್ಯವನ್ನು ಕಂಡೆ. ಅಗುಳ್ಳಿ ಆ ಕಡೆ ಆ ಕಡೆ ಕೃಷ್ಣನನ್ನು ಬಲರಾಮ ಅಪ್ಪಿದ್ದು ಮಾತ್ರವಲ್ಲ, ಶೇಷನಾಕೃತಿಯಲ್ಲಿ ಸಮುದ್ರವನ್ನು ಸೇರಿ ಹೋದದ್ದು ಕಾಣಲಾರೆ ಕಾಣಲಾರೆ. ಭೀಕರ ದೃಶ್ಯಗಳು ಕಮಲಾಕ್ಷಿ ಕಂಡೆಯಾ ತಾಯಿ? ಕಂಡೆ ಕೃಷ್ಣ. ತೋರಿದುದು ವೈಫಲ್ಯ. ಹೌದಮ್ಮ, ತೋರಿದುದು ವೈಫಲ್ಯ. ಇದಕ್ಕಿನ್ಯಾರು ಹೊಣೆಯಲೆ ತಾಯೇ? ಯಾರು ಹೊಣೆಯಮ್ಮ? ಇದಕ್ಕಿನ್ಯಾರು ಹೊಣೆಯಲೆ ತಾಯೇ? ಕಳಚುವೆ ನೀರಸೆಯ ಬಂಧಗಳ ನೆನುತ, ಕಳಚುವೆ ನೀರಸೆಯ ಬಂಧಗಳ ಎನಲು ಎಲೆ ತಾಯಿ. ಅಮ್ಮ ಕೃಷ್ಣ, ನನ್ನ ಅಂತರಂಗದ ಒಳತೋಟಿಯನ್ನು ಕಂಡೆಯಾ ತಾಯಿ? ಯಾವುದನ್ನು ನಾನು ಕಾಣಬೇಕೆಂದು ಬಯಸಲಿಲ್ಲವು. ಅಂತಹ ಘೋರ ದೃಶ್ಯವನ್ನೆಲ್ಲ ಕಂಡುಬಿಟ್ಟೆ. ಆಗುವುದಕ್ಕೆ ಭಾವುಕರ ಭಾವನಾ ಪ್ರಪಂಚದಲ್ಲಿ ನಾನು ಲೋಕೋದ್ಧರಣದ ಪುಣ್ಯಮೂರ್ತಿ, ಲೀಲಾಮಾನುಷ ವಿಗ್ರಹ. ಆದರೆ ಒಬ್ಬ ಮನುಷ್ಯನಾಗಿ ಜನಿಸಿದ ಮೇಲೆ ಮನುಷ್ಯ ಸಹಜವಾದಂತಹ ನಾಟಕವನ್ನು ಆಡಲೇಬೇಕಾದ ಅನಿವಾರ್ಯತೆ ಇದ್ದದ್ದರಿಂದ ಇಂಥದ್ದೆಲ್ಲ ಆಗಿ ಹೋಯಿತು ತಾಯಿ. ಲೋಕೋದ್ಧರಣವನ್ನು ಮಾಡುವುದಕ್ಕೆ ನನಗೆ ಸಾಮರ್ಥ್ಯ ಉಂಟು ಅಂತ ಭಾವಿಸಿದ ಭಾವುಕರಿಗೆ ಇದು ವಿಪರೀತ.
ವಿಪರೀತವಾಗಿ ಕಾಣಬಹುದು. ನನ್ನವರನ್ನೇ ನನಗೆ ತಿದ್ದುವುದಕ್ಕಾಗಲಿಲ್ಲ ಅಂತಂದ್ರೆ ಮನುಷ್ಯ ಸಹಜವಾಗಿ ನನ್ನ ಬದುಕಿನ ವೈಫಲ್ಯ ಅಲ್ವೇ? ಕಂಸನನ್ನು, ಜರಾಸಂಧನನ್ನು, ನರಕಾಸುರನನ್ನು, ಮುರಾಸುರನನ್ನು ನಾನು ಕೊಂದೆ ಅಂತಾದ್ರೆ ಅವರನ್ನು ತಿದ್ದುವುದಕ್ಕಾಗಲಿಲ್ಲ ಅಂತಾದ್ರೆ ಅರ್ಥ ಅಲ್ವೇ? ಹಸ್ತಿನಾವತಿಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣದ ಪ್ರಯತ್ನ ನಡೆದಾಗ ಅಕ್ಷಯಾಂಬರವನ್ನು ಕೊಟ್ಟೆ, ಅದೇ ನನ್ನ ಮಕ್ಕಳು. ನಡು ಮಧ್ಯಾಹ್ನದ ಹೊತ್ತಿನಲ್ಲಿ ರಾಜಬೀದಿಯಲ್ಲಿ ಹೆಣ್ಣನ್ನು ಬತ್ತಲೆಯಾಗಿಸಿದ ದೃಶ್ಯ ಕಂಡೆಯ ತಾಯಿ. ಇದೆಲ್ಲ ನನ್ನ ಬದುಕಿನ ವೈಫಲ್ಯದ ಕೆಲವು ಕ್ಷಣಗಳು. ಆದರೆ ಈ ವೈಫಲ್ಯಕ್ಕೆ ಲೀಲಾ ನಾಟಕ ಎಂಬ ಒತ್ತನ್ನು ಭಾವುಕರು ಕೊಡುತ್ತಾರೆ, ಕೊಡ್ಲಿಕ್ಕೆ ಬೇಕು. ಆಯ್ತಮ್ಮ, ಈ ರಸಯ ಬಂಧವನ್ನು ಕಳಚುವ ವೇಳೆಯಾಯಿತು. ಇನ್ನು ಮುಂದಿನ ಕ್ಷಣದಲ್ಲಿ ನೀನಿಲ್ಲಿ ನಿಲ್ಲಬೇಡ ತಾಯಿ, ಹೋಗಮ್ಮ ಹೋಗು. ಮಗನೇ, ಓ, ನನ್ನ ಒಂದು ಆಸೆ ಇದೆಯಪ್ಪ. ಏನಮ್ಮ? ನಿನ್ನನ್ನು 9 ತಿಂಗಳು ಹೊರಲಿಲ್ಲ, 10ನೇ ತಿಂಗಳಲ್ಲಿ ಹೆರಲಿಲ್ಲ. ಕಾರಣಾಂತರದಿಂದ ನೀನು ನನ್ನ ಮಗಳನ್ನು ಸೇರಿಕೊಂಡವನು. ನಿನ್ನನ್ನು ಪ್ರೀತಿಯಿಂದ, ವಾತ್ಸಲ್ಯದಿಂದ ನಾನು ಬೆಳೆಸಿದ್ದೇನೆ. ಹೆತ್ತ ತಾಯಿಗಿಂತಲೂ ಅಧಿಕ ಪ್ರೀತಿಯನ್ನು ನಿನ್ನ ಮೇಲೆ ನಾನಿಟ್ಟವಳು. ನಿನ್ನ ವಿವಿಧ ಲೀಲೆಯನ್ನು ಕಾಣಿಸಿಕೊಟ್ಟಿದ್ದಿ. ಮಾತೃತ್ವದ ಸಾರ್ಥಕತೆಯನ್ನು ನಾನು ಸಂಪಾದಿಸಿಕೊಂಡಿದ್ದೇನೆ. ಎಲ್ಲವನ್ನೂ ಕಂಡು ಸಂತೃಪ್ತಳಾದಂತಹ ನಾನು ಒಂದನ್ನು ಮಾತ್ರ ಕಾಣುವ ಸುಯೋಗ ಸಂಪ್ರಾಪ್ತವಾಗಲಿಲ್ಲ ಎಂಬ ಕಾರಣದಿಂದ ದುಃಖಿತಳಾದವನು ಮಗನೇ. ಯಾವುದಮ್ಮ ಅದು? ನಿನ್ನ ಮದುವೆಯ ಮಂಗಲ ಕಾರ್ಯವನ್ನು ಕಾಣಬೇಕೆನ್ನುವ ಆಸೆ ನನಗಿತ್ತು. ಆ ಸೌಭಾಗ್ಯ ನನಗೆ ಸಿಕ್ಕದೇ ಹೋಯ್ತಲ್ಲ, ಅದಕ್ಕೆ ಅವಕಾಶ ಇಲ್ಲದೆ ಹೋಯ್ತಲ್ಲ ಅನ್ನುವ ನೋವು ನನ್ನಲ್ಲಿದೆ. ಅಮ್ಮ, ಮದುವೆಯ ಪೂರ್ಣ ವೈಭವಗಳನ್ನು ತೋರುವೆ, ಮನೆ ಮನೆಯನ್ನ ಮದುವೆಯ ಪೂರ್ಣ ವೈಭವಗಳನ್ನು ಶೇಷಾಚಲದಿ ನೆಲೆಯಾಗಿ ಸಲ್ಲಕ್ಷಣ ಭರಿತೆಯಾದಂತಹ ವಧುವನ್ನು ಕೈ ಹಿಡಿದು ಮಗ ಅವಳನ್ನು ಹೊಸಿಲು ದಾಟಿಸುವ ದೃಶ್ಯವನ್ನು ಯಾವ ತಾಯಿಯಾದರೂ ಕಾಣಬೇಕು ಅಂತ ಬಯಸ್ತಾಳೆ. ಆಸೆ ನನಗೂ ಇತ್ತು ಮಗು. ಆ ಆಸೆ ಅಸಾಧು ಅಲ್ಲ, ಅಪರಾಧ ಅಲ್ಲ. ಆದ್ರೆ ಅಮ್ಮ, ಈ ಜನ್ಮದಲ್ಲಿ ನನ್ನ ವಿವಾಹದ ಸೊಬಗನ್ನು ಕಾಣುವುದಕ್ಕೆ, ನಿನಗೆ ಅವಕಾಶ ಮಾಡಿಕೊಳ್ಳುವುದಕ್ಕೆ ಅದೃಷ್ಟ ನನಗಿಲ್ಲ ಅಂತ ಹೇಳ್ತೇನೆ. ಆದರೆ ನಿನ್ನ ಸೊಸೆಯಂದಿರನ್ನು ಇನ್ನು ಈ ಕ್ಷಣದಲ್ಲಿ ನೀನು ಕಾಣುವುದಕ್ಕೆ ಬಯಸಬಾರದು. ಮಾಂಗಲ್ಯವಿಲ್ಲದೆ ಬರಿದಾದ ಕೊರಳುಳ್ಳ ಸೊಸೆಯನ್ನು ಕಂಡ್ರೆ ನೀನು ಸಹಿಸಿಕೊಳ್ಳಬಲ್ಲೆ ಆ ತಾಯಿ? ಸಾಧ್ಯ ಇಲ್ಲ. ಅಕ್ಷತ ಇಲ್ಲದೆ ಬೋಳಾದ ಹಣೆಯುಳ್ಳ ಸೊಸೆಯನ್ನು ಕಂಡಾಗ ನಿನ್ನ ಎದೆ ಒಡೆಯದೆ ನಿಂತೀತೇ ಅಮ್ಮ? ಅಂತವಳನ್ನು ಕಾಣುವ ಬಯಕೆ ನನ್ನದಲ್ಲ. ಮಲ್ಲಿಗೆಯ ಕಂಪಿಂದ ಘಮಘಮಿಸಬೇಕಾದ ಶ್ರೀಮುಡಿಯನ್ನು ಹೊತ್ತಿರಬೇಕಾದ ಸೊಸೆ ಕೆದರಿದ ಕೇಶರಾಶಿಯಿಂದ ತನ್ನ ಕೈಗಳಲ್ಲಿದ್ದ ಕಂಕಣಗಳನ್ನು ಒಡೆದರೆ ನೋಡಿ ನೀನು ಸಹಿಸಿಕೊಳ್ಳಲಾರೆ. ಹಾಗಾಗಿ ಈ ಜನ್ಮದಲ್ಲಿ ನಿನ್ನ ಸೊಸೆಯಂದಿರನ್ನು ಕಾಣುವ ಬಯಕೆ ಬೇಡ. ಮುಂದೆ ಕಲಿಯುಗದಲ್ಲಿ ಶ್ರೀನಿವಾಸ ಎಂಬ ಅಭಿದಾನದಿಂದ ನಾನು ಹುಟ್ಟಿಕೊಳ್ಳುತ್ತೇನೆ. ಬಕುಳಾದೇವಿ ಎಂಬ ಹೆಸರಿನಿಂದ ನನಗೆ ತಾಯಿಯಾಗಿ, ಆಕಾಶರಾಯನಿಗೆ ಧರಣಿದೇವಿಯಲ್ಲಿ ಹುಟ್ಟಿದ ಪದ್ಮಾವತಿ ಎಂಬ ಹೆಣ್ಣನ್ನು ನಾನು ವಿವಾಹವಾಗುವ ಸಂಭ್ರಮವನ್ನು ಶೇಷಾಚಲದಲ್ಲಿ ಕಾಣಿಸ್ತೇನೆ. ಈಗ ಹೋಗಮ್ಮ. ಪಾರ್ಥ ಕಂದ ಒಡಲುರಿಯ ತಣಿಸೆ ಒಡಲುರಿ
ಕೈಯಾರೆ ನೀರು ಉಳಿಸನಲು ಪಾರ್ಥ. ಇದೇನು ಅವಸ್ಥೆ? ಬೆಳಗಿನ ಜಾವದಲ್ಲಿ ಬಿದ್ದಂತ ದುಸ್ವಪ್ನದಿಂದಲೇ ಏನೋ ಆಗಬಾರದ್ದು ಆಗಿದೆ ಎನ್ನುವುದನ್ನು ನಾನು ತಪ್ಪಿಸಿದ್ದೆ. ಅಷ್ಟೇ ಅಲ್ಲ, ಅಮಂಗಲಕಾರಕವಾಗಿರುವಂತ ದುಶ್ಯಗುಣಗಳನ್ನ ಕಂಡಾಗ ಖಂಡಿತ ನನ್ನ ಅತೀ ಹತ್ತಿರದ ಬಂಧುಗಳಿಗೆ ಯಾವುದೋ ಆಪತ್ತು ಸಂಭವಿಸಿದೆ ಎನ್ನುವುದಾಗಿ ನಾನು ಯೋಚಿಸುತ್ತಿರುವಂತಹ ಹೊತ್ತಿನಲ್ಲಿಯೇ ನಾರದ ಮಹರ್ಷಿಗಳ ಆಗಮನವಾಯಿತು. ನೀನು ಆಪತ್ತಿಗೆ ಸಿಲುಕಿಕೊಂಡಿದ್ದೀಯ ಅನ್ನುವುದನ್ನು ಅವರ ಬಾಯಿಂದ ಕೇಳಿ ತಿಳಿದಂತ ನಾನು ಓಡೋಡಿ ಬಂದೆ. ಬಾವಾ, ನಾನೇನನ್ನು ನೋಡ್ತಾ ಇದ್ದೇನೆ? ಪರಮ ಪಾವನೆಯಾಗಿರುವಂತ ತ್ರಿಪದ ಗಾಮನಿಯಾಗಿರುವಂತಹ ಜಾಹ್ನವಿ ಹುಟ್ಟಿರುವಂತ ಶ್ರೀಪಾದದಲ್ಲಿ ಈ ಹೊತ್ತು ಒಂದೇ ಸವನೆ ರಕ್ತ ತೊಟ್ಟಿಕ್ಕುತ್ತಾ ಇದೆ. ಬಾವಾ ಬಾವಾ, ನೋಡಲಾರೆ ಏನಾಯಿತು ನಿನ್ನ ಅವಸ್ಥೆ? ಪಾರ್ಥ, ನೋಡು ನನ್ನ ಅವಸ್ಥೆಯನ್ನು ನೋಡು. ನನ್ನ ಶರೀರದಿಂದ ಧಾರಾಕಾರವಾಗಿ ರಕ್ತ ಹರಿದು ಹೋಗಿ ದೇಹ ರಕ್ತಹೀನತೆಯಿಂದ ಬಳಲುತ್ತಾ ಇದೆ. ಕೊನೆಯ ಕಾಲದಲ್ಲಿ ನಿನ್ನನ್ನು ಕಾಣಬೇಕು ಅಂತ ಆಸೆಯಾದದ್ರಿಂದ ನಾರದನಲ್ಲಿ ಹೇಳಿ ಕಳುಹಿಸಿದೆ. ಬಂದೆಯಲ್ಲ, ಪರಮ ಸಂತೋಷವಾಯಿತು ಅರ್ಜುನ. ಆದರೆ ಎದೆ ಯಾರಿದೆ, ತಾಪ ಹೆಚ್ಚುತ್ತಾ ಇದೆ. ನನ್ನ ಒಡಲುರಿಯನ್ನು ತಣಿಸುವುದಕ್ಕಾಗಿ ಒಂದಿಷ್ಟು ನೀರು ಕೊಡ್ತೀಯಾ ಅರ್ಜುನ? ನೀರು ಬೇಕಾ ಬಾವಾ? ಹೌದು, ಕೊಡ್ತೇನೆ. ಇಲ್ಲ ಇಲ್ಲ, ಸುರ ನದಿಯ ಜನಕನಿಗೆ ವಾರಿಯ ನರನು ತಂದಿಯಲ್ಕೆ ಸುರ ಮುನಿ ಎಚ್ಚರದ ನುಡಿ ಹಿಂಗೊಳಿಸಿ ತವನ ಸುರ ಮುನಿ ಎಚ್ಚರದ ನುಡಿ ಹಿಂಗೊಳಿಸಿ ತವನ ಬೊಗಸೆಯಿಂದ ನೀರನ್ನ ಎತ್ತಿ ತಂದಿದ್ದೇನು ಸತ್ಯ. ಆದರೆ ನಾರದ ಮಹರ್ಷಿಗಳು ಎಚ್ಚರಿಸಿದ್ದಾರಲ್ಲ, ಎಂಥ ಸನ್ನಿವೇಶವೇ ಎದುರಾಗಲಿ ನಿನ್ನ ಭಾವನು ನಿನ್ನ ಪಾಲಿನ ದೇವನಾಗಿರುವಂತ ಹರಿಯನ್ನ ಮಾತ್ರ ಸ್ಪರ್ಶಿಸಬೇಡ ಬಾವಾ. ನೀರು ನೀರು ಕೊಡಲಾರೆ. ಕೊಡುವುದಿಲ್ಲ. ಕೊಡಲಾರೆ ಬಾವಾ. ಎಲೆ ಧನಂಜಯ ಎಲೆ ಧನಂಜಯ, ನಿನ್ನ ಬಾಳಿನ ಶಿಲೆಗೆ ಮೂರ್ತ ಸ್ವರೂಪವಿತ್ತೀಯ, ನಿನ್ನ ಬಾಳಿನ ಶಿಲೆಗೆ ಮೂರ್ತ ಸ್ವರೂಪವಿತ್ತೀಯ, ಹಲವು ಬಗೆಯ ಮರೆಯಬೇಡ, ಹಲವು ಬಗೆಯ ಮರೆಯಬೇಡ. ಸಲಿಲ ನೀಡು ಸಲಿಲ ನೀಡು ಎಲೆ ಧನಂಜಯ, ಸಲಿಲ ನೀಡು ನಿನಗೂ ನಾನು ಅಸ್ಪೃಶ್ಯನಾಗಿ ಹೋದೆನೋ ಅರ್ಜುನ. ಈ ಪ್ರಪಂಚದಲ್ಲಿ ಕೃತಜ್ಞತೆಗೆ ಯಾವ ಕಾರಣಕ್ಕೂ ಪರಿಹಾರ ಅನ್ನುವುದು ಇಲ್ಲವೇ ಇಲ್ಲ. ನೀನು ಕೃತಜ್ಞನಾಗಬಹುದೇ? ನಿನ್ನ ಬಾಳಿನ ಶಿಲೆಗೆ ಮೂರ್ತ ಸ್ವರೂಪವನ್ನಿತ್ತ ರೂವಾರಿ ನಾನಲ್ಲವೇ? ನೀನು ಧನುರ್ಧರ ಧನಂಜಯನಾಗಿ ಧರ್ಮ ಸೈನ್ಯಾಧ್ಯಕ್ಷನಾಗಿ ಈ ಪ್ರಪಂಚದಲ್ಲಿ ವಿಜೃಂಭಿಸುವುದರ ಹಿಂದೆ ನನ್ನ ಪರಿಶ್ರಮದ ಪರಿಮಾಣ ಎಷ್ಟು ಯೋಚನೆ ಮಾಡು ಅರ್ಜುನ. ನಿನ್ನ ಕುದುರೆಗಳ ಮೈಯನ್ನು ತಿಕ್ಕಿದೆ, ನಿನ್ನ ರಥದಲ್ಲಿ ಬೋವನಾಗಿ ರಥದ ಮೂತಿಯಲ್ಲಿ ಕುಳಿತು ಕುದುರೆಗಳ ವಾಗಿಯನ್ನು ಹಿಡಿದು ನಿನ್ನನ್ನು ನಡೆಸಿದೆ. ಹೆಚ್ಚೇನು, ಸೈಂಧವನ ವಧ ಪ್ರಕರಣದಲ್ಲಿ ಮಾಯಾರಾಜನಿಯನ್ನು ನಿರ್ಮಾಣ ಮಾಡಿ ಆ ಮೂಲಕ ನಿನ್ನ ಪ್ರಾಣವನ್ನು ಉಳಿಸಿದೆ. ನನ್ನ ಉರವನ್ನೇ ಬಗಿದು ಕರುಳನ್ನೇ ತೆಗೆದು ಕೊರಳಿಗೆ ಮಾಲಿಕೆಯಾಗಿ ತೊಡಿಸಿದಂತೆ ನನ್ನ ತಂಗಿ ಸುಭದ್ರೆಯನ್ನು ನಿನಗೆ ವಿವಾಹ ಮಾಡಿಕೊಟ್ಟು ಆ ಮೂಲಕ ಭಾರತ ರತ್ನ ಅಂತ ಹೆಸರು ಪಡೆದ ಅಭಿಮನ್ಯುವಿಗೆ ತಂದೆಯಾಗುವ ನಿನ್ನ ಬಹುದೊಡ್ಡ ಪಿತೃತ್ವಕ್ಕೆ ಪರ್ಯಾಯವಾಗಿ ನಾನು ಹೊಣೆ. ಅದೆಲ್ಲ ಬೇಡ. ಗೀತೋಪದೇಶದ ಕಾಲದಲ್ಲಿ ನಾನು ಸ್ಪಷ್ಟ
ಸ್ಪಷ್ಟವಾಗಿ ಹೇಳಿದ್ದೇನಲ್ಲ, ಇಂದ್ರಿಯಗಳಲ್ಲಿ ಮನಸ್ಸು, ತೀರ್ಥಗಳಲ್ಲಿ ಗಂಗೆ, ವೃಕ್ಷಗಳಲ್ಲಿ ಅಶ್ವತ್ಥ, ಋಷಿಗಳಲ್ಲಿ ಕಪಿಲ, ಧೇನುವಿನಲ್ಲಿ ಕಪಿಲೆ, ಹೇಗೋ ಹಾಗೆಯೇ ಪಾಂಡವಾನಾಂ ಧನಂಜಯ. ನಿನ್ನ ನನ್ನ ಒಳಗೆ ಯಾವುದೇ ಭೇದ ಇಲ್ಲ. ನೀನ್ ಯಾರು ನಾನು ಯಾರು ಯೋಚನೆ ಮಾಡು ಅರ್ಜುನ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಮಾನವೀಯ ಅನುಕಂಪಶೀಲ ಹೃದಯವುಳ್ಳವನಾಗಿ ಒಂದಿಷ್ಟು ನೀರು ಕೊಡು ಪಾರ್ಥ, ನೀರು ಕೊಡು. ಹೌದು ಬಾವ, ಕೇವಲ ನನ್ನ ಸ್ವಾರ್ಥದಿಂದ, ನನ್ನ ಉಳಿವಿಗಾಗಿ ಈ ಸಂದರ್ಭದಲ್ಲಿ ನಾನು ನಿನಗೆ ನೀರು ಕೊಡಲಿಲ್ಲ ಅಂತಾದ್ರೆ ಖಂಡಿತ ನಾನು ಕೃತಜ್ಞನಾಗ್ತೇನೆ. ಪ್ರಪಂಚದಲ್ಲಿ ಯಾವ ಪಾಪಕ್ಕಾದರೂ ಪ್ರಾಯಶ್ಚಿತ್ತ ಅನ್ನೋದು ಉಂಟಂತೆ. ಕೃತಜ್ಞೇ ನಾಸ್ತಿ ನಿಷ್ಕೃತಿ, ಕೃತಜ್ಞತೆಗೆ ಮಾತ್ರ ಪ್ರಾಯಶ್ಚಿತ್ತ ಅನ್ನೋದಿಲ್ಲವಂತೆ. ಪಾಂಡವರ ಮಾನ ಪ್ರಾಣವನ್ನು ಅದೆಷ್ಟೋ ಸಂದರ್ಭದಲ್ಲಿ ನೀನು ಕಾಪಾಡಿದವ. ತುಂಬಿದ ಸಭೆಯಲ್ಲಿ ನಮ್ಮ ಇವರ ಮರದಿಯಾಗಿರುವಂತಹ ಪಾಂಚಾಲಿಯ ಮಾನಭಂಗವಾಗುವಂತಹ ಹೊತ್ತಿನಲ್ಲಿ ಸಮರ್ಥರಾದಂತಹ ಐವರು ಗಂಡಂದಿರು ನಾವಿದ್ದರೂ ಕೇವಲ ಕೈ ಕಟ್ಟಿ ನೆಲ ನೋಟಕರಾಗಿ ನಿಲ್ಲಬೇಕಾಯಿತು. ಅಂತ ಹೊತ್ತಿನಲ್ಲಿ ನಮ್ಮ ಇವರ ಮಡದಿಯ ಮಾನವನ್ನ ಕಾಪಾಡಿದ ಮಹಾನುಭಾವ ನೀನು. ದೂರ್ವಾಸರು ಅಕಾಲದಲ್ಲಿ ಬಂದು ಅನ್ನವನ್ನ ಕೇಳಿದಂತಹ ಹೊತ್ತಿನಲ್ಲಿ ನಮ್ಮ ಇವರ ಮಡದಿಯಾಗಿರುವಂತ ಪಾಂಚಾಲಿ ನಿನ್ನ ಕೂಗಿದಾಗ ಓಡೋಡಿ ಬಂದು ಅಕ್ಷಯ ಪಾತ್ರೆಯಲ್ಲಿರುವಂತಹ ಒಂದು ಅಗಳು ಅನ್ನವನ್ನ ತಿಂದು ದೂರ್ವಾಸರಿಂದ ಬರಬಹುದಾಗಿರುವಂತ ಶಾಪವನ್ನ ದೂರೀಕರಿಸಿ ಕೊಟ್ಟವ. ಆ ಸಂದರ್ಭದಲ್ಲಿ ನಮ್ಮ ಪ್ರಾಣವನ್ನ ಕಾಪಾಡಿದವ. ಹೀಗೆ ಅದೆಷ್ಟೋ ಸಂದರ್ಭದಲ್ಲಿ ನಮ್ಮ ಮಾನ ಪ್ರಾಣವನ್ನ ಕಾಪಾಡಿದಂತ ನಿನಗೆ ಇಂಥ ಆಪತ್ನಲ್ಲಿ ನಾನು ನೀರನ್ನ ಕೊಡ್ಲಿಲ್ಲ ಅಂತಾದ್ರೆ ನಾನೊಬ್ಬ ಮನುಷ್ಯನಾಗಲಾರೆ. ಕೊಡು ದೇವಾ, ಕೊಡು ಅರ್ಜುನ. ಇದು ಒರೆಯಲೆ ಮರಣಂಶ ಹರಿಯಲೆ ರಘವದು ಅರ್ಜುನ. ನಿನ್ನನ್ನು ಸ್ಪರ್ಶಿಸುತ್ತಾ ಇದ್ದಂತೆ ಇದು ನನ್ನ ಕೈಯಲ್ಲಿರುವಂತಹ ಗಾಂಡೀವ ಜಾರುತ್ತಾ ಇದೆ. ನನ್ನ ತನ್ನಲ್ಲಿರುವಂತ ಸಂಪೂರ್ಣ ಶಕ್ತಿ ಉಡುಗುತ್ತಾ ಇದೆ. ಯಾಕೆ ಅವಸ್ಥೆ ದೇವಾ, ಯಾಕೆ ಅವಸ್ಥೆ? ನರ ನಾರಾಯಣರಾಗಿ ಒಂದಾಗಿದ್ದ ನಾವು ಎರಡಾಗಿ ಸಿಡಿದು ಈ ಪ್ರಪಂಚಕ್ಕೆ ಬಂದವರು. ನಾರಾಯಣ ಮೂಲ ಸ್ವರೂಪವನ್ನು ಹೊಂದುವಾಗ ನಿನ್ನಲ್ಲಿರುವ ನರತ್ವವನ್ನು ನಾನು ಎಳೆದುಕೊಂಡಿದ್ದೇನೆ. ಹಾಗಾಗಿ ಇನ್ನು ಮುಂದೆ ನೀನು ಕೇವಲ ಡಿಂಬವಾಗಿ ಮಾತ್ರ ಉಳಿಯುತ್ತಿ ಪಾರ್ಥ. ಹಾಗಾದ್ರೆ ನನಗೆ ಇನ್ನೇನು ಕಾರ್ಯ? ನಿನ್ನನ್ನು ಸ್ವಲ್ಪ ಹೊತ್ತು ಇಲ್ಲಿ ಉಳಿಸುವುದಕ್ಕೆ ಉದ್ದೇಶ ಇದೆ. ನೋಡಿದೆಯ, ಪ್ರವಾಸ ಕ್ಷೇತ್ರದಲ್ಲಿ ಬಿದ್ದಿರುವ ಲಕ್ಷಾಂತರ ಯಾದವರ ಹೆಣಗಳು, ಆ ಕುರುಕ್ಷೇತ್ರದ ಯುದ್ಧದಲ್ಲಿ ಅಕ್ಷೋಹಿಣಿ ಸಂಖ್ಯೆಯ ಹೆಣಗಳಿಗೆ ಸಂಸ್ಕಾರ ಮಾಡಿದ ಧರ್ಮರಾಜನ ತಮ್ಮ ನೀನಾದ್ರಿಂದ ನಿನಗ ಎದೆಗಾರಿಕೆ ಇರಬಹುದು ಅಂತ ಬಿಡುತ್ತಾ ಇದ್ದೇನೆ. ಇವರ ಹೆಣಗಳಿಗೆ ಸಂಸ್ಕಾರ ಮಾಡು. ಕೊನೆಗೆ ನಾನು ಅಳಿದಾದ ಮೇಲೆ ನನಗೂ ಸರಿಯಾದಂತಹ ಯೋಗ್ಯವಾದ ಸಂಸ್ಕಾರವನ್ನು ಕೊಡು. ಇನ್ನು ಮುಂದೆ ನನ್ನ ದೇಹವನ್ನು ನೋಡಬೇಡ, ಆಕಾಶವನ್ನು ನೋಡು. ಶಂಖ ಚಕ್ರ ಗದಾ ಪದ್ಮಾಂಕಿತನಾಗಿ ವಿಶ್ವಂಬರ ಮೂರ್ತಿಯಾಗಿ ಕಾಣಿಸಿಕೊಳ್ತೇನೆ. ನಮೋ